ಉತ್ತರಿಸೋಣ ಅಣ್ಣ. ಅಣ್ಣ ನೀವು ಶಾಂತನಾಗು ಅಣ್ಣ, ನೀನು ಶಾಂತನಾಗು ಅಣ್ಣ. ಲಕ್ಷ್ಮಣ ಏನು ಮಾಡಲಿ ಲಕ್ಷ್ಮಣ, ನಾನು ನನ್ನ ಜಾನಕಿನಗಲಿ ನಾನಿಲ್ಲ ಹರಿನು. ಸಹೋದರ ನಡಿ ಆ ಗೋದಾವರಿ ನದಿ ಪ್ರಾಂತದಲ್ಲಿ ಹುಡುಕಿ ನೋಡೋಣ ಸಹೋದರ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ ಏ ಗೋದಾವರಿ ಗೋದಾವರಿ ನದಿ ಪ್ರಾಂತ್ಯ ಈ ಪ್ರದೇಶದಲ್ಲಿ ಇರುವಳೇನೋ ನೋಡಿಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಣ್ಣ, ನೀವು ನಾನು ಈ ನದಿ ಪ್ರಾಂತದಲ್ಲಿ ಹುಡುಕಿಕೊಂಡು ಬರುವ, ನೀವು ಇಲ್ಲೇ ಕುಳಿತು ವಿಶ್ರಾಂತಿಯನ್ನು ಪಡೆಯಿರಿ. ಧರಣಿ ಧರಣಿ ಜಾತೆ ಮಾತೆ ಸೀನೆ ಕಾಣದ ರಾಮ ಸಿಕ್ಕಲಿಲ್ಲವೇ ಸಹೋದರ? ಅಣ್ಣ ಗೋದಾವರಿ ನದಿ ಪ್ರಾಂತದಲ್ಲೆಲ್ಲ ಹುಡುಕಾಡಿದನು ಅಣ್ಣ, ಎಲ್ಲಿ ಹುಡುಕಾಡಿದರೂ ಮಾತೆಯವರು ಇರುವ ನೆಲೆಯನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರುವುದು ಅಣ್ಣ, ಅಸಾಧ್ಯವಾಗಿರುವುದು. ಅಯ್ಯೋ ಗುರು ಪಕ್ಷಿಗಳೇ,
ಪರಶಿತ ಸಾಧನ ಹರಳಿದ ಸುಮಗಳೇ ಕಾರೀರ ಜನಕಿ ಹರಳಿದ ಸುಮಗಳೇ ಕಾರೀರ ಸೀತೆಯ ಜಾನಕಿ ಸೀತಾ ಎಲ್ಲಿರುವೆ ಪರಿಮಳ ಬೆಳೆಸಿ ಮನವನುಳಿಸಿದ ಪರಿಮಳ ಬೆಳೆಸಿ ಮನವನುಳಿಸಿದ ನಾರಿ ಮಣಿಯನು ಬರುವ ನಳಿ ರಾಶಿಯನ್ನು ಕಾಣಿರ ಕೊಳದಲು ಸೇರಿ ಬಳುಕುತ್ತ ಬರುವ ನಳಿ ರಾಶಿಯನ್ನು ಕಾಣಿರ ಕನಸಲು ಮನಸಲು ಮನ ವಂದನಿಸುವ ನಾಟ್ಯದಿನಲ್ಲಿ ಒಂದಡಿಲೆ ಕನಸಲು ಮನಸಲು ಮನ ವಂದನಿಸುವ ನಾಟ್ಯದಿನವಿಲೆ ಅನವಿಲೆ ಕನಸನು ಮನಸನು ಮನವನ್ನು ದಣಿಸುವ ನಾಟ್ಯದಿನಲ್ಲಿ ಇವನವಿನ ಸಿಲ್ಲದ ಅಂಗಿಯ ಹಂಗಿಯ ಸಂಗತಿ ಎಲ್ಲಿ ಹಳೆಂಬುದ ಕಾಣಿರ ಸಿಲ್ಲದ ಅಂಗಿಯ ಹಂಗಿಯ ಸಂಗತಿ ಎಲ್ಲಿ ಹಳೆಂಬುದು ಕಾಣಿರ ಸೀತೆಯ ಕಾಣಿರ ನನ್ನ ಜಾನಿಗೆ ಕೇಳಿದ್ರೆ ಸಹೋದರ ಅಣ್ಣ ಎಲ್ಲಿ ಹುಡುಕಾಡಿದರೂ ಮಾತಿಗಿರುವ ನೆಲೆಯನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರು. ನೀನು ಸಮಾಧಾನ ತಂದುಕೋ ಅಣ್ಣ, ನೀನು ಸಮಾಧಾನ ತಂದುಕೋ. ಲಕ್ಷ್ಮಣ ಏನು ಮಾಡಲಿ ಲಕ್ಷ್ಮಣ, ನಾನು ನನ್ನ ಜಾನಕಿ ಕಳೆದುಕೊಂಡು ಒಂದು ಕ್ಷಣವೂ ಜೀವಿಸಲಾರೆನು. ಸಹೋದರ ಇನ್ನಲ್ಲಿ ದೊರೆಯುವಳು ನನ್ನ ಜಾನಕಿಯು. ನಾನು ಪಾಪಿ ಲಕ್ಷ್ಮಣ, ನಾನು ಮಹಾಪಾಪಿ. ಆದ್ದರಿಂದಲೇ ತಂದೆಯವರನ್ನು ಕಳೆದುಕೊಂಡೆ, ತಾಯಿಯ ದುಃಖಕ್ಕೆ ಕಾರಣನಾದೆ, ಬಂಧುಗಳಿಗೆ ದೂರನಾದೆ. ಈ ನೋವುಗಳನ್ನೆಲ್ಲವನ್ನು ಆ ನನ್ನ ಜಾನಕಿಯಿಂದ ಮರೆತಿದ್ದನು. ಆ ನನ್ನ ಮನೋಹರಿಯನ್ನು ಕಳೆದುಕೊಂಡು ನಾನು ಕ್ಷಣವೂ ಜೀವಿಸಲಾರೆನು. ಹಾ ಮನೋಹರಿ, ಅಣ್ಣನು ಕಾಂತವ್ಯೋಗದಿಂದ ಮೂರ್ಛೆ ಹೋಗಿರುವನು. ಏನು ಮಾಡಲಿ, ಅಣ್ಣನನ್ನು ಸಂತೈಸುವೆನು. ಅಣ್ಣ ನೀನು ಸಂತೈಸಿಕೋ, ಅಣ್ಣ ನೀನು ಸಂತೈಸಿಕೋ, ಅಣ್ಣ ಸಂತೈಸಿಕೋ. ಬೇಗನನ್ನು ರಕ್ಷಿಸು ತಂದೆ, ರಕ್ಷಿಸು. ಲಕ್ಷ್ಮಣ ಏನು ಹಾಕುದು ನೀವು ಕೇಳಿ ಬರ್ತಿರುವುದಲ್ಲ, ಹೋಗಿ ನೋಡೋಣ, ನಡೆಸ್ಕೋದ್ರ. ಹೌದು ಅಣ್ಣ. ಹಾ ರಾಮಚಂದ್ರ ಬಾರಪ್ಪ, ಬೇಗನ್ನು ಬಂದು ನನ್ನನ್ನು ರಕ್ಷಿಸು. ಅಣ್ಣ ಅಣ್ಣ, ಈ ಪಕ್ಷಿಯು ಮಾತೆಯವರನ್ನು ಕೊಂದು ತಿಂದಿರುವಂತಿದೆ. ಅಣ್ಣ ಅಣ್ಣ ನನಗೆ ಹನುಮಿಯ ಕೊಡು, ನನ್ನ ನನ್ನ ಬಾಣದ ರುಚಿಯನ್ನು ಅದಕ್ಕೆ ತೋರಿಸುತ್ತೇನೆ. ಲಕ್ಷ್ಮಣ ಸಮಾಧಾನ ತಂದು ಸಹೋದ್ರ. ಪಕ್ಷಿ ರಾಜ ನೀನು ಯಾರು, ನೀನು ಹೀಗೆ ಬಿದ್ದಿರಲು ಕಾರಣವೇನು ಪಕ್ಷಿರಾಜ? ಅಲ್ಲದೆ
ನಿನ್ನ ಹೆಸರೇನು ಪಕ್ಷಿರಾಜ? ಇದೇನಿದು ರಾಜರಂತೆ ರಾರಾಸ್ತಿರುವ ನೀವು ಯಾರು ಸ್ವಾಮಿ? ಅಯ್ಯ ಪಕ್ಷಿರಾಜ, ನಾವು ಅಯೋಧ್ಯಾಧಿಪತಿ ಆದ ದಶರಥ ಚಕ್ರವರ್ತಿಯ ಮಗನು. ನನ್ನನ್ನು ರಾಮಲಕ್ಷ್ಮಣ ಎಂದು ಕರೆಯುವರು ಪಕ್ಷಿರಾಜ. ಏನು, ನನ್ನ ಮಿತ್ರನಾದ ದಶರಥನ ಮಕ್ಕಳೇ ನೀವು? ಏನು, ನನ್ನ ತಂದೆಯೂ ನಿನಗೆ ಮಿತ್ರನೇ? ಹಾಗಾದರೆ ಈಗ ನೀನು ಗತಪ್ರಾಣನಾಗಿದ್ದರು ಕಾರಣವೇನು? ಅಲ್ಲದೆ ನಿನ್ನ ಹೆಸರೇನು ಪಕ್ಷಿರಾಜ? ಸ್ವಾಮಿ, ನನ್ನನ್ನು ಜಟಾಯಿ ಎಂದು ಕರೆಯುವರು ಸ್ವಾಮಿ. ಜಟಾಯಿ, ನಿನ್ನ ಇಷ್ಟದಿಗೆ ಕಾರಣರಾರು ಜಟಾಯಿ? ಸ್ವಾಮಿ, ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅವನೊಡ ಯುದ್ಧವನ್ನು ಮಾಡಿ ನನ್ನನ್ನು ಹೊರಡೆದು ಉಳಿಸಿ ಮೇಘಗಳನ್ನು ಕವಸಿ ಹೊರಟನು ರಾಮಚಂದ್ರ. ಹಾಗಾದರೆ ರಾವಣನಿಗೆ ಯಾವ ರೀತಿ ಒಂದನ್ನು ಬಲ್ಲಯ ಜಟಾಯಿ? ರಾಮಚಂದ್ರ, ಅವನು ನನ್ನನ್ನು ಒಡೆದು ಉಳಿಸಿ ಮೇಘಗಳನ್ನು ಕವಸಿ ಹೊರಟನು. ಆದರೂ ದಕ್ಷಿಣ ದಿಕ್ಕಿಗೆ ಹೋದಂತೆ ಪಾಸವಾಗಿತ್ತು ರಾಮಚಂದ್ರ. ಜಾರಕಿ, ಕೊನೆಗೂ ಆ ಪಾಪಿರ ಕೃಷ್ಣಾಸನಾಗಿ ಹೋದೆಯಾ ಜಟಾಯಿ? ಸ್ವಾಮಿ, ಸ್ವಾಮಿ ರಾಮಚಂದ್ರ, ಸೀತಾಮಾತೆಯನ್ನು ಈ ವಿಚಾರವನ್ನು ತಿಳಿಸುವವರೆಗೂ ನೀನು ಜೀವದಿಂದಿರು ಅಂತ ಹೇಳಿದರು. ನನಗೆ ಮುಕ್ತಿಯನ್ನು ಕೊಡು ರಾಮಚಂದ್ರ, ಮುಕ್ತಿಯನ್ನು ಕೊಡು. ಅಣ್ಣ, ಪಕ್ಷಿರಾಜನ ಮುಕ್ತಿ ಬಂದಿದ್ರು ಅಣ್ಣ. ಪಕ್ಷಿರಾಜ, ಸೇತಾ
ಬಜುತ ಲಕ್ಷ್ಮಣ. ನಾನು ನನ್ನ ಜಾನಕಿಯನ್ನು ಕಳೆದುಕೊಂಡು ಒಂದು ಕ್ಷಣವೂ ಜೀವಿಸಲಾರಿದು. ಅದು ಅಲ್ಲಿ ಕಾಣುವ ಪರ್ವತನ ಏರಿ ಕೆಳಕುರುಳಿ ಪ್ರಾಂತ್ಯವನ್ನು ಮಾಡಿಕೊಳ್ಳುವ ಸಹೋದರ. ಅಣ್ಣ ನೀನು ಶಾಂತನಾಗು. ಅಣ್ಣ ಅಣ್ಣ ನೀನೇ ಈ ರೀತಿ ಆದ ಮೇಲೆ ಇನ್ನು ನಿನ್ನ ಛಾಯಾದ ನಾನು ಸುಮ್ಮನಿರುವೆ. ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವೆನು ಅಣ್ಣ. ಹಾಗೆ ಆಗಲಿ, ನಡೆ ಸಹೋದರ. ಮಾರುತಿ ಮಾರುತಿ ಬೇಗಮಾ ಬೇಗಮಾ. ಅದೇ ಮಾರುತಿ ಬೇಗಮಾ ಬೇಗಮಾ. ಮಾರುತಿ ಓಡಿಯಾ, ಇಷ್ಟೊಂದು ಕಾತರದಿಂದ ಕರೆಯುತ್ತಿರುವರೆಲ್ಲ ಕಾರಣವೇನು? ಮಾರುತಿ ಅಲ್ಲಿ ನೋಡು, ಯಾರೋ ರಾಜಪುತ್ರರು ಪರ್ವತವನ್ನು ತಿಳಿದು ಕಬಂಧವನ್ನು ಹತ್ತುತ್ತಿರುವರು. ಅವರಿಗೆ ಹೇಳು, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತ ಕೃತಿಯಲ್ಲಿ ಬಿದ್ದಿರುವನೆಂದು. ಮಾರುತಿ ಬೇಗ ಹೋಗು, ಜಾಗೃತಿಯಾಗಿ ಹೊರಡು, ಅಲ್ಲದೆ ಅವರು ಯಾರೆಂದು ತಿಳಿದು ಬಾರದು. ತಾಳಿ ತಾಳಿ, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನ ಕಳೆಬರಹ. ಅದನ್ನು ಹತ್ತಬೇಡಿ, ಮೋಸ ಹೋಗದಿರಿ. ನಿಲ್ಲಿ ನಿಲ್ಲಿ ಸಹೋದರ. ಅಣ್ಣ ಇದು ಪರ್ವತವಲ್ಲವಂತೆ, ಕಬಂಧನೆಂಬ ರಕ್ಕಸನಂತೆ. ಈತನನ್ನು ವಹಿಸೋಣ ತಮ್ಮ. ಹಾಗೆ ಆಗಲಿ ಅಣ್ಣ. ಎಂಥ ಘನಕಾರ್ಯವನ್ನು ಸಾಧಿಸಿದ್ದೀರಿ. ಕಾರಣವೇ? ಅಜಾನ ಬಾಹುಗಳು
ಮಹಾದೇವತೆಗಳು ಆದ ನೀವು ಈ ಭೂಮಂಡಲಕ್ಕೆ ಅರಸರಾಗಲು ತಕ್ಕವರೆಂದು ತೋರುವುದಲ್ಲ. ಮಹಾನುಭಾವರೇ, ನೀವು ಯಾರು? ನಿಮ್ಮ ವೃತ್ತಾಂತವೇನು? ದಯತೋರಿ ಈ ಪಾಂಬ ನನಗೆ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಲಕ್ಷ್ಮಣ, ಇವನ ಮಾತುಗಳು ಎಷ್ಟು ವಿನಯ, ಗಂಭೀರ ಭೂಷಣಗಳು ನೋಡಿಯ ತಮ್ಮ. ಹೌದು ಅಣ್ಣ. ಅಲ್ಲದೆ ಈತನ ಕಿವಿಯಲ್ಲಿರುವ ಜೀವರತ್ನ ಕುಂಡಲಗಳು ನೋಡಿದೆಯಾ, ಎಷ್ಟು ಪ್ರಕಾಶಮಾನವೂ ಇರ್ತಿರುವು. ಏನು ಹೇಳು, ನನ್ನ ಕಣ್ಣ ಕುಂಡಲಗಳು ನಿಮಗೆ ಗೋಚರವಾದವೆ ಸ್ವಾಮಿ. ಸ್ವಾಮಿ ಸ್ವಾಮಿ ಸ್ವಾಮಿ, ನಾನು ಧನ್ಯ ಧನ್ಯನಾದರು ಸ್ವಾಮಿ. ಇಂತೀವರು ನುಡಿದ ನುಡಿಯ ಕೇಳಿ ಸ್ವಾಂತದಲ್ಲಿ ಸಂತಸವತಾಳ್ದೆ ನಮ ನುಡಿ ನುಡಿ ಮನಕ್ಕೆ ಸಮ್ಮತದಿ ನಿಜವಾಯ್ತು ತಿಳಿಯೇ. ಪರಮಾತ್ಮ, ಕನ್ಯನಾದೆನು ಜಗಂ ಗಳಲಿ ಕನ್ಯನಾಧರು ಜಗಂಗಳಲಿ ನಾನಿಂದು ಪರಿಪೂರ್ಣನಾದೆನು ಕ್ಷಣಾರ್ಥದಲ್ಲಿ. ಮಾತೆಯವರಾದ ಅಂಜನಾ ದೇವಿಯವರು ಹೇಳಿದ್ದರು. ಅಂತೆ ಅಂತೆಯೇ ನನ್ನ ಆರಾಧ್ಯ ಸ್ವಾಮಿಯು ನನಗೆ ಗೋಚರನಾದ. ಇಂದೇ ನನ್ನ ಭಾಗ್ಯದ ಸುದಿನ. ಇಂದಿನಿಂದ ನಾನು ಧನ್ಯ ಧನ್ಯನಾದೆ ಸ್ವಾಮಿ.
ನಿಮ್ಮ ಸಂದರ್ಶನದಿಂದ ಈ ಜನ್ಮವು ಪುನೀತವಾಯಿತು. ಸ್ವಾಮಿ, ನೀವು ಯಾರು? ಈ ಅರಣ್ಯಕ್ಕೆ ಬರಲು ಕಾರಣವೇನು? ಎಲ್ಲವನ್ನು ವಿವರವಾಗಿ ಈ ಪಾಮರನಿಗೆ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಸ್ವಾಮಿ, ಅಲ್ಲದೆ ಈ ಪಾಮರನು ಸ್ವತಂತ್ರವನ್ನು ವಹಿಸಿ ಈ ಮಾತುಗಳನ್ನು ಆಡಿದನೆಂದು ತಪ್ಪಾಗಿ ಭಾವಿಸಬಾರದು ಸ್ವಾಮಿ, ತಪ್ಪಾಗಿ ಭಾವಿಸಬಾರದು. ಹಾ ಹಾ, ಮಹಾನುಭಾವರೇ ಸ್ವಾಮಿ, ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರಮಣೀಯವಾದ ನಿಮ್ಮ ನಾಮ ಜಯವೇನು, ರಮಣೀಯವಾದ ನಿಮ್ಮ ನಾಮ ಜಯವೇನು, ನಿಮ್ಮ ನಾಮ ಜಯವೇನು. ಸ್ವಾಮಿ, ಕುಲನರಸ ದಶರಥಾತ್ಮಜ ಪುತ್ರರೈನಾವು, ರವಿ ಕುಲನರಸ ದಶರಥಾತ್ಮಜನ ಪುತ್ರರೈನಾವು, ರಾಮ ಲಕ್ಷ್ಮಣರೆಂಬ ನಾಮಧೇಯವೈ, ಬಹುಮರು ನೀವು ಸಿರದಿ ವಲ್ಕಳಗಳೇಕೆ, ಸಾರ್ವಭೌಮರು ನೀವು ಸಿರದಿ ವಲ್ಕಳಗಳೇಕೆ, ಸಮದಿ ಬಲದೋಳಿ ಸಂಚರಿಸಲೇಕೆ, ತಿಳಿಸಬೇಕೆಂದು ನಿಮ್ಮ ಪಾದವನ್ನು ಪಿಡಿದು ಬೇಡಿಕೊಳ್ಳುವೆನು ಸ್ವಾಮಿ.
ಲಕ್ಷ್ಮಣ. ಅಣ್ಣ, ನಮ್ಮ ವೃತ್ತಾಂತವನ್ನು ವಿವರವಾಗಿ ಈತನಿಗೆ ಜೂನಾಗು ಸಹೋದರ. ಹಾಗೆ ಆಗಲಿ ಅಣ್ಣ. ಅಯ್ಯ ವಾನರ, ಕೇಳು, ನಾವು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು. ಇವರೇ ಜ್ಯೇಷ್ಠರಾದ ಶ್ರೀರಾಮಚಂದ್ರ ಮೂರ್ತಿಗಳು. ಎರಡನೇವನಾದ ನಾನೇ ಲಕ್ಷ್ಮಣನು. ಇನ್ನು ಉಳಿದವರು ಭರತ ಶತ್ರುಜ್ಞರು. ಪಿತೃವಾಕ್ಯ ಪರಿಪಾಲನೆಗಾಗಿ ಪಂಚವಟಿಯಲ್ಲಿ ಬಂದು ಕಾಲವನ್ನು ಕಳೆಯುತ್ತಿದ್ದರು. ಒಂದು ದಿನ ನನ್ನ ಹತ್ತಿಯವರು ಪರ್ಣಶಾಲೆಯ ಮುಂದೆ ಓಡಾಡುತ್ತಿದ್ದ ಸ್ವರ್ಣ ಜಿಂಕೆಯನ್ನು ಕಂಡು ಭ್ರಮಿಸಿದರು. ಆಗ ಅದನ್ನು ಹಿಡಿಯಲು ನನ್ನ ಅಣ್ಣನು ನನ್ನ ಹತ್ತಿಗೆ ಅವರ ಕಾವಲಿಗಿರಿಸಿ ಅದನ್ನು ಹಿಂಬಾಲಿಸಿಕೊಂಡು ಹೊರಟರು. ಆದರೆ ಆ ಮೃಗವು ಕೈಗೆ ಸಿಗದಂತೆ ಬಹುದೂರ ಕರೆದುಕೊಂಡು ಹೋಗಿತು. ಆಗ ಅಣ್ಣನು ಬಾಣವನ್ನು ಬಿಡಲು ಆ ಮಾಯಾವಿಯು ಆ ಸೀತಾ ಹಾ ಲಕ್ಷ್ಮಣ ಎಂದು ಕೂಗಿಕೊಂಡಿತು. ಆಗ ಮಾತೆಯವರು ಅಣ್ಣನಿಗೆ ಏನು ತೊಂದರೆಯಾಗಿರುವುದನ್ನು ಭಾವಿಸಿ ಅಣ್ಣನ ಯೋಗಕ್ಷೇಮವನ್ನು ನೋಡಿಕೊಂಡು ಬರುವಂತೆ ನನ್ನನ್ನು ಆ ಕಡೆ ಕಳಿಸಿದರು. ನಾನಿಲ್ಲದ ಸಮಯವನ್ನರಿತು ಯಾರೋ ರಾವಣನಂತೆ ನನ್ನ ಮಾತೆಯವರನ್ನು ಕದ್ದೊಯ್ದನೆಂದು ಜಟಾಯುನಿಂದ ವಿಚಾರವನ್ನು ತಿಳಿದು ಆ ರಾವಣ ನೆನೆಯನ್ನು ಹುಡುಕುತ್ತಾ ರಾವಣ ನೆನೆಯನ್ನು ಕಾಣದೆ ದುಃಖತಪ್ತರಾದ ನಾವು ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದು ನಿಶ್ಚಯಿಸಿ ಪರ್ವತವೆಂದು ತಿಳಿದು ಈ ಕಬಂಧನನ್ನು ಒತ್ತಿದ್ದೇವಪ್ಪ. ಅಯ್ಯೋ ಅಯ್ಯೋ ಪರಮಾತ್ಮ, ನಿಮ್ಮ ವೃತ್ತಾಂತವನ್ನು ಕೇಳಿ ನನಗೆ ಬಹಳ ವ್ಯತಿಯಾಗುತ್ತಿರುವುದು ಒಡೆಯ, ಬಹಳ ವ್ಯತಿಯಾಗುತ್ತಿದೆ. ಅಯ್ಯ ವಾನರ ಒಡೆಯ, ನಮ್ಮ ವಿಚಾರವನ್ನು ತಿಳಿಯಲು ಬಯಸಿದ ನೀನು ಯಾರು? ನಿನ್ನ ವೃತ್ತಾಂತವೇನೆಂದು ತಿಳಿಸಬಲ್ಲೆಯ? ತಿಳಿಸುತ್ತೇನೆ ಲಕ್ಷ್ಮಣ ಸ್ವಾಮಿ, ಖಂಡಿತವಾಗಿ ತಿಳಿಸುತ್ತೇನೆ. ಶ್ರೀರಾಮಚಂದ್ರ ಪ್ರಭು ನನ್ನ ವಿಚಾರವನ್ನು ತಿಳಿಸಲೇ. ಹೌದು ಕಪಿವೀರ, ಜಾಗೃತಿಯಾಗಿ ನಿನ್ನ ವಿಚಾರವನ್ನು ವಿವರವಾಗಿ ತಿಳಿಸಬಲಾಗು. ಒಡೆಯ, ಕಿಷ್ಕಿಂಧಾಧಿಪತಿಯಾದ ಸುಗ್ರೀವ ರಾಜರ ಸಚಿವನಾದ ನಾನು ವಾಯುದೇವರ ಅಂತದಿಂದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಮಾರುತಿಯಂತಲೂ ವಾಯುಪುತ್ರನಿಂತಲೂ ಕರೆಯುತ್ತಿರುವರು. ಒಡೆಯ ಒಡೆಯ, ಹಿಂದೆ ನನ್ನ ಬಾಲಟೇಷ್ಟಿಯನ್ನು ತಾಳಲಾರದೆ ನನ್ನ ಮಾದೇವರಾದ ಅಂಜನಾದೇವಿಯವರು ನಿನ್ನ ಒಡೆಯನ ದರ್ಶನವಾಗುವವರೆಗೂ ನಿನ್ನ ಶಕ್ತಿಯು ನಿನಗೆ ಗೋಚರವಾಗದೇ ಇರಲಿ ಎಂದು ನನ್ನ ಮಾದೇವರಾದ ಅಂಜನ ದೇವಿಯವರ ಕಟ್ಟಳೆಯಾಗಿತ್ತು. ಹಾ, ನನ್ನ ಮಾದೇವರ ಬಂಧುರವಾದ ಆ ವಾಕ್ಯವು ಇಂದು ಫಲಿಸಿದವು. ಇಂದು ನನ್ನೊಡೆಯನ ದರ್ಶನವೂ ನನಗೆ ದೊರೆಯಿತು. ಇಂದೇ ನನ್ನ ಭಾಗ್ಯದ ಸುದಿನ. ಇಂದಿನಿಂದ ನಾನು ಧನ್ಯ ಧನ್ಯನಾದೆನು. ಸ್ವಾಮಿ, ಈ ನಿನ್ನ ಭಕ್ತನನ್ನು ಅರಸಿ ಆಶೀರ್ವದಿಸಿದೇವ ರಾಮಚಂದ್ರ. ಆಹಾ ಆಹಾ, ಈಗ ನನ್ನಲ್ಲಿ ಅದ್ಭುತ ಶಕ್ತಿಯು ಚೈತನ್ಯವು ಮೂಡಿ ಬರುತ್ತಿರುವುದು. ಈ ಭಾಗ್ಯವನ್ನೆಲ್ಲ ನಿಮಗೆ ಅರ್ಪಿಸಿ ನಾನು ಕೃತಾರ್ಥನಾಗುವೆನು ತಂದೆ. ನನ್ನನ್ನು ನಿಮ್ಮ ಸೇವಕನಾಗಿ ಸ್ವೀಕರಿಸಿ ನಿಮ್ಮ ಅಮೃತ ಹಸ್ತದಿಂದ ಅರಸಿ ಆಶೀರ್ವದಿಸಿರಿ ಪ್ರಭು ರಾಮಚಂದ್ರ ಪ್ರಭು ಲಕ್ಷ್ಮಣ ಸ್ವಾಮಿ. ಮಾರುತಿ, ನೀನು ಸಕಲವನ್ನು ಬಲ್ಲ ಮಾರುತಿ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು, ನೀನು ಮರೆಯಾಗಿದ್ದ ನಿನ್ನ ಸರ್ವ ಸಾಹಸಗಳೆಲ್ಲವೂ ಪುನಃ ಪ್ರಾಪ್ತಿಯಾಗಲಿ ಮಾರುತಿ. ಹೇ ಶ್ರೀರಾಮಚಂದ್ರ ಪ್ರಭು. ಸರ್ವ ಸರಿಯಾಗಿ ದಂತ ಗಂಗನೇ ಲಕ್ಷ್ಮೀಕಾಂತ ಸರ್ವ
ಮುಕ್ತಿ ಪ್ರದಾಯಕನೇ, ಈಗಲೂ ನನ್ನಡೆಯಲಾದ ಕಪಿರಾಯನನ್ನು ಮನ್ನಿಸುವ ಭಾರವು ನಿನ್ನನ್ನೇ ಹೊಂದಿರುವುದಯ್ಯ. ಸನ್ನುತಾಂಗ ಸದ್ಗುಣಾಂತರಂಗ, ಅಲ್ಲದೆ ನನ್ನೊಡೆಯಲಾದ ಸುಗ್ರೀವರಾಜರು ಅವರಣ್ಣನಾದ ಬಾಲಿಗೆ ಹೆದರಿ ವೃತ್ತಿಮುಖ ಪರ್ವತದಲ್ಲಿ ವಾಸಿಸುತ್ತಿರುವರು. ದೇವ, ನೀವು ಅವರಿಗೆ ಬಂದಿರುವ ಕಷ್ಟವನ್ನು ನಿವಾರಿಸಿದ್ದೇ ಆದರೆ ತಮ್ಮ ಸೀತಾನ್ವೇಷಣ ಕಾರ್ಯದಲ್ಲಿ ನಾವೆಲ್ಲರೂ ನೆರವಾಗುವೆವು ಒಡೆಯ. ಮಾರ್ತಿ, ಹಾಗಾದರೆ ನಿನ್ನೊಡೆಯನ್ನ ದರ್ಶನ ಪಡಿಸುವೆಯ ಮಾರ್ತಿ? ಅಗತ್ಯವಾಗಿ ಹಾಗೆ ಆಗಲಿ ಬಿಡಿಯ. ಒಡೆಯ ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ಸ್ವಾಮಿ, ನೀವು ಅರಣ್ಯವೆಲ್ಲ ತಿರುಗಿ ತಿರುಗಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು ಬಹಳ ಆಯಾಸ ಪಟ್ಟಿದ್ದೀರಿ. ಆದ್ದರಿಂದ ನೀವು ನನ್ನ ಹೆಗಲುಗಳ ಮೇಲೆ ಕುಳಿತುಕೊಂಡರೆ ನಿಮ್ಮನ್ನು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಗೆ ಕರೆದುಕೊಂಡು ಹೋಗುವೆನು ನನ್ನಪ್ಪ. ಮಾರ್ತಿ, ನಿನ್ನ ಪ್ರೀತಿ ವಿಶಾಲವಾದುದಪ್ಪ. ವ್ಯತಗೀಡಾದ ನಾವುಗಳು ಅಲ್ಲಿಗೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನೊಡೆಯನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯ ಮಾರ್ತಿ? ಅಗತ್ಯವಾಗಿ ಹಾಗೆ ಆಗಲಿ ಬಳಿಯ. ತಮ್ಮ ಅಪ್ಪಣಿಯಂತೆಯೇ ಕರೆದುಕೊಂಡು ಬರುವೆನು ಶ್ರೀರಾಮಚಂದ್ರ ಪ್ರಭು. ಒಡೆಯ ಸುಗ್ರೀವರಾಜರೇ, ಬೇಗ ಬನ್ನಿ, ಬೇಗ ಬನ್ನಿ. ಮಾರುತಿ, ಏಕೆ ಇಷ್ಟೊಂದು ಕಾತರರಾಗಿ ಕೂಗುತ್ತಿರುವೆಯಲ್ಲ? ಅವರು ಯಾರೆಂದು ತಿಳಿದು ಬಂದೆಯಾ? ಆ ರಾಜಪುತ್ರರು ಬಹಳ ಆಯಾಸ ಪಟ್ಟಿರುವುದರಿಂದ ಅವರು ನಿಮ್ಮನ್ನು ಅಲ್ಲಿಗೆ ಕರೆತರುವಂತೆ ನನ್ನಲ್ಲಿ ಹೇಳಿ ಕಳಿಸಿರುವರು ಒಡೆಯ. ಮಾರುತಿ, ಅದು ಹಾಗಿರಲಿ, ಆ ರಾಜಪುತ್ರರು ಯಾರಾಗಿರಬಹುದು? ಅವರ ವಿಚಾರವನ್ನು ತಿಳಿದು ಬಂದೆಯಾ? ಸುಗ್ರೀವರಾಜರೇ, ಖಂಡಿತವಾಗಿಯೂ ಅವರು ವಾಲಿ ಕಡೆಯವರಲ್ಲ. ಅಯೋಧ್ಯಾಧಿಪತಿಯಾದ ದಶರಥ ರಾಜರ ಮಕ್ಕಳು ಶ್ರೀರಾಮ ಲಕ್ಷ್ಮಣರು. ಏನು, ರಾಮರ ಅರ್ಧಾಂಗಿಯಾದ ಸೀತಾಮಾತೆಯನ್ನು ಯಾವನೋ ರಾವಣನೆಂಬುವನು ಅಪಹರಿಸಿಕೊಂಡು ಹೋದರಂತೆ. ಆದ್ದರಿಂದ ಆ ರಾವಣನ ನೆಲೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವರು ಒಡೆಯ. ಏನು ಮಾರುತಿ, ದಶರಥ ಚಕ್ರವರ್ತಿಯ ಮಕ್ಕಳಾದ ಶ್ರೀರಾಮ ಲಕ್ಷ್ಮಣರೇ ಅನುಮ? ಹೌದು ಒಡೆಯ. ಹಾಗಾದ್ರೆ ನಡೆ ನಡೆ, ಅವರ ಆಸ್ಥಾನಕ್ಕೆ ಹೋಗೋಣ. ಹಾಗೆ ಆಗಲಿ, ಬನ್ನಿ ಒಡೆಯ, ಹೋಗೋಣ. ಪ್ರಭು ಶ್ರೀರಾಮಚಂದ್ರ ಪ್ರಭು, ಇದು ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಕೂಲರು ಕೂಲರೇ ತಿಳ್ಮಡಿಗೆ. ಪಾಹಿ ಪದ್ಮದಯಾಳತಾಕ್ಷ ಪಾಹಿ ನಿತ್ಯ ನಿರಂಜನ ಪಾಹಿ ದಿವ್ಯೋಪಾಯ ಮಂದಿರ ಪಾಹಿ ಸಿದ್ಧರ ಸಿದ್ಧಾಚರಣ ಸದ್ಗುಣಾಂಬುದಿ ಸುಂದರ ಪರಾಯಣ ಪಾಹಿಮಾ. ಶ್ರೀರಾಮಚಂದ್ರ ಪ್ರಭು, ಪ್ರಭು ರಾಮ ರಾಮ ಪ್ರೇಮ ಭಾಗ್ಯ ಜೋ ಮನೆ ಭಾಗ್ಯ ಜೋ ಮನೆ ಪ್ರಭು ರಾಮ ರಾಮ ಪ್ರೇಮ ಭಾಗ್ಯ ಜೋ ಮನೆ ಭಾಗ್ಯ ಜೋ ಮನೆ ಕೋಮಲ ರೂಪ ಪ್ರೇಮ ಕಲಾಪ ಕೋಮಲ ರೂಪ ಪ್ರೇಮ ಕಲಾಪ ಕೋಮ ಸುಂದರ ಪ್ರೇಮ ಸಾಗರಾ
ಕಾರಣ. ಶೃಂಗಾರ ರೋಮನ ಬಂಗಾರ ರೋಮನ ಪ್ರಭು ರಾಮ ರಾಮ ಪ್ರೇಮ ಭಾಗ್ಯ ಶೋಮನೆ ಭಾಗ್ಯ ಶೋಮನೆ ಭಾಗ್ಯ ಶೋಮನೆ ಭಾಗ್ಯ ಶೋಮನೆ ಭಾಗ್ಯ ಶೋಮನೆ. ಶ್ರೀರಾಮಚಂದ್ರ ಪ್ರಭು ಇದು ಇದು ನಿನಗೆ ಸಾಷ್ಟಾಂಗ ಪ್ರಣಾಮಗಳು ದೇವ, ನಿನಗೆ ಸಾಷ್ಟಾಂಗ ಪ್ರಣಾಮಗಳು ದೇವ. ಸುಗ್ರೀವರಾಜ ಶ್ರೀರಾಮ ನಿನಗೆ ಮಂಗಳವಾಗಲಿ ಮೇಲೇಡು. ದೇವ ಶ್ರೀರಾಮಚಂದ್ರ ಪ್ರಭು ತಮ್ಮ ವಿಚಾರವನ್ನು ನನ್ನೊಡೆಯ ನನ್ನ ಸಚಿವನಾದ ಮಾರುತಿಯಿಂದ ತಿಳಿದನೋ ರಾಮಭದ್ರ. ಸುಗ್ರೀವರಾಜ ನೀನು ಈ ಪರ್ವತದಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು ಸುಗ್ರೀವರಾಜ? ಒಡೆಯ ನನ್ನ ಅಣ್ಣನಾದ ನನ್ನ ತಂದೆಯಾದ ವೃಕ್ಷ ರಹಸ್ಯನ ಮರಣಾಂತರ ನನ್ನ ಅಣ್ಣನಾದ ವಾಲಿಗೆ ರಾಜ್ಯಾಭಿಷೇಕವಾಯಿತು. ನನ್ನ ಅಣ್ಣನಾದ ವಾಲಿಯು ನನ್ನನ್ನು ಬಹು ಪ್ರೀತಿಯಿಂದ ನೋಡಿಕೊಂಡಿದ್ದನು ಪ್ರಭು. ಒಂದು ದಿನ ದುಂದುಭೀಮ ರಾಕ್ಷಸನು ನನ್ನ ಅಣ್ಣನ ಮೇಲೆ ಯುದ್ಧಕ್ಕೆ ಬರಲು ನನ್ನ ಅಣ್ಣನ ಪ್ರಹಾರವನ್ನು ತಾಳಲಾರದೆ ಆ ರಕ್ಕಸಿಯು ಆ ಗುಹೆಯನ್ನು ಒಕ್ಕನು. ನನ್ನನ್ನು ನನ್ನ ಅಣ್ಣನಾದ ವಾಲಿಯು ಗವಿಯ ಬಾಗಿಲಲ್ಲಿ ಕಾವಲಾಗಿ ಹೋದವರು ವರ್ಷ ಕಾಲವಾದರೂ ಹೊರಗೆ ಬರಲೇ ಇಲ್ಲ. ಒಳಗಿನಿಂದ ರಕ್ತವು ಪ್ರಭು ರಾಮಚಂದ್ರ ಪ್ರಭು ಒಳಗಿನ ರಕ್ತವು ಧಾರಾಕಾರವಾಗಿ ಹರಿದು ಬರಲಾರಂಭಿಸಿತು. ಅದನ್ನು ಕಂಡ ಪುರಜನರೆಲ್ಲರೂ ವಾಲಿಯೋ ಅತನಾದನೆಂದು ತಿಳಿದು ನನಗೆ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿದರು. ನನ್ನ ಅಣ್ಣನಾದ ವಾಲಿಯು ಆ ರಕ್ಕಸಿನ ಸಿಗಿದು ಬಿಸಾಡಿ ಪಟ್ಟಣಕ್ಕೆ ಬಂದು ನನ್ನನ್ನು ಸಿಂಹಾಸನ ಒದ್ದು ಉರುಳಿಸಿ ಈ ಪ್ರಪಂಚವನ್ನೆಲ್ಲ ಸುತ್ತಿದರೂ ಬಿಡದೆ ನನ್ನನ್ನು ಹಿಂಬಾಲಿಸಿದ. ಈ ಪರ್ವತಕ್ಕೆ ಬಂದಿದ್ದರಿಂದ ನನ್ನ ಪ್ರಾಣ ಉಳಿಯಿತು ಶ್ರೀರಾಮಚಂದ್ರ ಪ್ರಭು. ಇದಕ್ಕೆ ಕಾರಣವೂ ತಿಳಿಸಬಲ್ಲಯ ವಾಲಿ? ಒಡೆಯ ಇದಕ್ಕೆ ಆ ದುಂದುವಿ ರಕ್ತಸನ್ನು ಸಿಗಿದು ಬಿಸಾಡಲು ಮತಂಗ ಮಹಾಋಷಿಗಳ ಆಶ್ರಮಕ್ಕೆ ಬಿದ್ದು ಮಲೀನವಾಗಿ ಅಪವಿತ್ರವಾಗಲು ಮತಂಗ ಮಹಾಋಷಿಗಳು ಈ ಕೃತ್ಯವನ್ನು ಮಾಡಿದ ದುರಾತ್ಮನು ಪುನಃ ಈ ಪರ್ವತಕ್ಕೆ ಕಾಲಿಟ್ಟರೆ ಅವನ ತಲೆ ಸಹಸ್ರ ಓರಾಗಲೆಂದು ಶಾಪವನ್ನು ಕೊಟ್ಟಿರುವರು. ಆದುದರಿಂದ ನನ್ನ ಅಣ್ಣನಾದ ವಾಲಿಯು ಈ ಪರ್ವತಕ್ಕೆ ಕಾಲಿಡುವುದಿಲ್ಲ. ಆದ್ದರಿಂದಲೇ ನಾನು ಈ ಪರ್ವತದಲ್ಲಿ ವಾಸವಾಗಿರುವನು ಶ್ರೀರಾಮಚಂದ್ರ ಪ್ರಭು. ಶಿವರಾಜ ಇಷ್ಟೊಂದು ಅನ್ಯಾಯವೇ? ಹೌದು ಬಳಿಯ. ಶಿವರಾಜ ನೀನು ಭಯಪಡದಿರು, ನೀನು ಚಿಂತಿಸಬೇಡ, ನಿನ್ನನ್ನು ನಾನು ಕಾಪಾಡುತ್ತೇನೆ ಸುಗ್ರೀವರಾಜ. ಧನ್ಯ ನಾದೆ ಶಿವರಾಜ. ಅಂತ ಜಾನಕಿ ಆಭರಣಗಳೇನು ನೋಡುವನಾಗ ಸಹೋದರ? ನಾನು ದಿನವೂ ನಿತ್ಯ ಮಾತೆಯವರ ಪಾದ ಪೂಜೆ ಮಾಡುತ್ತಿದ್ದಾಗ ಅವರ ಚರಣಾರವಿಂದಗಳನ್ನು ನೋಡಿದ್ದೇನೆ ಹೊರತು ಬೇರೆ ಯಾವ ಆಭರಣಗಳನ್ನು ನೋಡಿದವನಲ್ಲ. ಸುಗ್ರೀವರಾಜ ಸುಗ್ರೀವರಾಜ ಇವು ನನ್ನ ಜಾನಕಿ ಆಭರಣಗಳೇ ನಿಜ. ದೇವ ಶ್ರೀರಾಮಚಂದ್ರ ಪ್ರಭು ಚಿಂತಿಸಬೇಡಿ,
ಕಟ ಕಟ ಕಂಡನ ಭರಣವ ಹಗಟ ಭರಣಗಳನ್ನು ಹಾಗಾದರೆ ನಿಮ್ಮಣ್ಣನಾದ ವಾರಿಯನ್ನು ಇದ್ದಕ್ಕರೆ ಆತನನ್ನು ನಾನು ಸಮರ್ಥಿಸುತ್ತೇನೆ ಸುಗ್ರೀವರಾಜ. ಮಾರುತಿ ಮಾರುತಿ ಒಡೆಯ ಇಲ್ಲಿ ಬಾ. ಈ ರಾಜಪುತ್ರನನ್ನು ನಂಬಲೆ ನನಗೇಕೋ ಅನುಮಾನವಾಗುತ್ತಿರುವುದಲ್ಲ. ಅನುಮಾನವೇಕೆ ಸುಗ್ರೀವರಾಜ? ಮಾತಂಗಮುನಿಗಳು ಹೇಳಿದ ವಿಚಾರವನ್ನು ಶ್ರೀರಾಮಚಂದ್ರ ಮೂರ್ತಿಗಳಿಗೆ ತಿಳಿಸಿ ನಿಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಿ. ಹೌದು ಮಾರುತಿ, ನಿನ್ನ ಮಾತು ನಿಜ. ಮಾರುತಿ, ಈಗ ಬರುವನಾಗು, ಅವರಿಗೆ ವಿಚಾರವನ್ನು ತಿಳಿಸುತ್ತೇನೆ. ದೇವ ಶ್ರೀರಾಮಚಂದ್ರ ಪ್ರಭು, ದೇವ ನನಗೊಂದು ನಾನೊಂದು ವಿಚಾರವನ್ನು ಹೇಳುವೆನು, ನೀವು ಕೋಪಿಸಿಕೊಳ್ಳಬಾರದು. ಏನು ಕೋಪವೇ? ಖಂಡಿತವಾಗೂ ಇಲ್ಲ. ಅದೇನು ಹೇಳು ಸುಗ್ರೀವರಾಜ. ದೇವ, ನನ್ನ ಅಣ್ಣನಾದ ವಾರಿಯು ಮಹಾಬಲಶಾಲಿಯು, ಯುದ್ಧ ಮಾಡಲು ಎದುರು ನಿಂತರೆ ಎದುರಾಳಿಗಳ ಅರ್ಧ ಬಲವು ಆತನಲ್ಲಿ ಸೇರಿ ಹೋಗುವುದು. ಆದ ಕಾರಣ ಆತನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಶ್ರೀರಾಮಚಂದ್ರರು. ಆದ ಕಾರಣ ನನ್ನ ನಂಬಿಕೆಗಾಗಿ ಇಲ್ಲಿ ಕಾಣ್ತಿರುವ ಸಪ್ತ ತಾಳ ವೃಕ್ಷಗಳನ್ನು ಒಂದನ್ನು ಬಿಡದೆ ಒಂದೇ ಬಾಣದಿಂದ ಭೇದಿಸಿದರೆ ಆಗ ವಾಲೆಯನ್ನು ಒದಿಸಲು ಸಮರ್ಥರೆಂದು ನನಗೆ ನಂಬಿಕೆ ಉಂಟಾಗುವುದು ಶ್ರೀರಾಮಚಂದ್ರ ಪ್ರಭು. ದೇವ, ಆದರೆ ನಿಮ್ಮನ್ನು ಪರೀಕ್ಷಿಸಿದ್ರೆಂದು ತಪ್ಪಾಗಿ ಭಾವಿಸಬಾರದು ನನ್ನಪ್ಪ. ಶುಕ್ರರಾಜ, ದೇವ ನೀನು ಪರೀಕ್ಷಿಸಿದ ಮಾತ್ರಕ್ಕೆ ನಮ್ಮ ಪರಾಕ್ರಮಕ್ಕೆ ಮುಂದುಂಟಾಗುವುದೇನು? ಇದು ನೀನು ಹೇಳಿದ ಹಾಗೆ ಇಲ್ಲಿ ಕಾಣುವ ಸಪ್ತದಾಳ ಮರಗಳನ್ನು ಒಂದೇ ಬಾಣದಿಂದ ಕೆಡವೆನು ನೋಡು. ಆಹಾ ಮಾರುತಿ, ಎಂತಹ ನೋಡಿದೆನು. ದೇವ ಶ್ರೀರಾಮಚಂದ್ರ ನನ್ನ ಅಪರಾಧವನ್ನು ಮನ್ನಿಸುವರಾಗಿ ಪ್ರಭು. ಸುಗ್ರೀವರಾಜ, ಈಗ ನನಗೆ ನಂಬಿಕೆ ಉಂಟಾಯಿತು ಒಡೆಯ. ಇದು ನಿಮ್ಮ ಇಷ್ಟದಂತೆ ಈಗಲೇ ಆ ವಾಲಿಯನ್ನು ಯುದ್ಧಕ್ಕೆ ಕರೆಯುವನು ಶ್ರೀರಾಮಚಂದ್ರ ಪ್ರಭು. ಹಾಗೆ ಆಗಲಿ. ಮಾರುತಿ ಒಡೆಯರೆ, ವಾಲಿಯನ್ನು ಯುದ್ಧಕ್ಕೆ ಕರೆಯಲೆ. ಶ್ರೀರಾಮರ ಅನುಗ್ರಹ ಇರುವಾಗ ನಿಮಗೆ ಏಕೆ ಭಯ? ಭಯ ಕರೆಯಿರಿ ನಿಮ್ಮ ವಾಲಿಯನ್ನು ಯುದ್ಧಕ್ಕೆ. ಹಾಗೆ ಆಗಲಿ ಮಾರುತಿ, ನಿನ್ನ ಇಷ್ಟದಂತೆ ಆಗಲಿ. ಎಲ್ಲವೋ ದುರ್ಮರಂದನಾದ ವಾಲಿಯೇ, ಪರಸ್ತ್ರೀ ಯಾ ಮೋಹದಿಂದ ಗರ್ಭಿತನಾಗಿ ಮೆರೆಯುತ್ತಿರುವ ಅನಾಚಾರಗಳ ಅಂತ್ಯ ಭಾರ ಯುದ್ಧಕ್ಕೆ ಒಂದು ತುಂದುಮೇ ರಾಕ್ಷಸನಿಗಾದ ಗತಿಯು ಈಗ ನಿನಗೂ ವಾಲಿ.
ಬಾರೋ 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 ನೀ ನಮ್ಮ ಮರೆಯೋವೆ ನನ್ನಿಂದ ಪೆಟ್ಟುಗಳನ್ನು ತಿಂದು ಪ್ರಾಣವನ್ನು ಉಳಿದರೆ ಸಾಕು ಎಂದು ತಿಂದ ನೀನು ಮತ್ತೊಂದು ಸಾರಿ ಇದ್ದಕ್ಕೆ ಕರೆವಯ್ಯ, ನಿನ್ನ ಅವತಾರ ಮುಗಿಸಿ ಬಿಡುತ್ತೇನೆ. ಇರವೋ ವಾಣಿ, ಈ ಪಳ್ಳು ಮಾತುಗಳಿಂದ ಏನು ಪ್ರಯೋಜನವಿಲ್ಲ, ಇದ್ದಕ್ಕೆ ಸಿದ್ಧರಾಗು. ಮತ್ತೊಂದು ಸಾರಿ ಇದ್ದಕ್ಕೆ ಕರವಯ್ಯ, ಅಣ್ಣ ಇಲ್ಲವಣ್ಣ ಇಲ್ಲವಣ್ಣ, ನನ್ನ ಗದಾಘಾತಕವನ್ನು ಸೇರಿಸ್ಕೋ ಮಾಡ ಅಣ್ಣ. ಒಡಿ ಬೇಡ ಅಣ್ಣ, ನಿನ್ನ ಮೇಲೆ ನಿನ್ನ ದಂಡಿಗೆ ಬರುವುದಿಲ್ಲ. ಹೊಂಟು ಹೋಗು ಅಡ್ಡಯ್ಯ, ಹೊಂಟು ಹೋಗು. ಮಾರುತಿ ಬೇಗ ಬಾಪ್ಪ, ಬೇಗ ಬೇಗ ಬಾ, ಬೇಗ ಬಾ. ಇದೇನು ಮಡಿಯ, ಹೀಗೆ ಹಾಗೆ ಬಿಟ್ಟಿವರಲ್ಲ ಮಾರುತಿ, ಅವರ ಅರ್ಧ ಪ್ರಾಣ ಮಾಡಿರುವರು, ನೀನು ಅರ್ಧ ಪ್ರಾಣವನ್ನೇ ತೆಗೆದಿರುವಿ ಅಲ್ಲ ನನ್ನನ್ನು. ಮಾರುತಿ, ಆ ರಾಜಪುತ್ರರು ಎಲ್ಲಿಂದ ಬಂದರು ಅವರನ್ನ ಅಲ್ಲಿಗೆ ಕಳಿಸಿಬಿಡು ಮಾರುತಿ, ಅವರನ್ನ ಅಲ್ಲಿಗೆ ಕಳಿಸಿಬಿಡು. ಎರಡು ಕಣ್ಣಿನಿಂದ ನೋಡಲಾಗುತ್ತಿಲ್ಲವಲ್ಲ ಒಡೆಯ. ಒಡೆಯ ಶ್ರೀರಾಮಚಂದ್ರ ಪ್ರಭು, ಏನು ಹೀಗೆ ಮಾಡಿಬಿಟ್ಟಿರಲ್ಲ, ನನ್ನೊಡೆಯರಾದ ಸುಗ್ರೀವರಾಜರನ್ನು ಹಾವಾಲಿಯು ಅರ್ಧ ಪ್ರಾಣ ಮಾಡಿದವರಲ್ಲ ಶ್ರೀರಾಮಚಂದ್ರ ಪ್ರಭು. ಮಾರುತಿ, ಇವರಿರುವರ ಬಗ್ಗೆ ಒಂದೇ ಸಮನಾದ್ದರಿಂದ ಯಾರ ಮೇಲೆ ಬ್ರಾಹ್ಮಣ ಪ್ರಯೋಗ ಮಾಡಬೇಕೆಂಬುದೇ ತಿಳಿದಾಯಿತು. ಸುಗ್ರೀವರಾಜ, ನೀನು ನಿರಾಸನಾಗಬೇಡ. ಸುಗ್ರೀವರಾಜ, ಶ್ರೀರಾಮಚಂದ್ರ ಪ್ರಭು, ನೀನು ನಿರಾಸನಾಗಬೇಡ. ಇದು ನಿನ್ನ ಕೂಳಿಗೆ ಈ ಗಜಪುಷ್ಪ ಹಾರವನ್ನು ಹಾಕುವೆನು. ಈಗ ಧೈರ್ಯವಾಗಿ ಹಾವಳಿ ನಿದ್ದಕ್ಕಿಕ್ಕಿರಿ. ಆಗಲ್ಲ ಬಿಡ. ಮಾರುತಿ, ಒಡೆಯ ಹನುಮ, ಈ ಹೂ ಮಾಲಿನ ಹಾಕಿದ ತಕ್ಷಣವೇ ನನಗೆ ಎಂದೂ ಇಲ್ಲದ ಉಲ್ಲಾಸ, ಉತ್ಸಾಹ, ಚೈತನ್ಯವು ಓಡಿ ಬರುತ್ತಿರಲ್ಲ ಮಾರುತಿ. ಹೌದು ಒಡೆಯ, ಇದೆಲ್ಲ ನಮ್ಮ ಶ್ರೀರಾಮಚಂದ್ರರ ಅನುಗ್ರಹ ಬಲ. ಮಾರುತಿ, ಒಡೆಯ ಇದು ಅನುಗ್ರಹವೋ ಅಥವಾ ನಿಗ್ರಹವೋ ತಿಳಿಯದಾಗಿದೆ ಮಾರುತಿ, ತಿಳಿಯದಾಗಿದೆ. ಒಡೆಯ ಆಗನ್ಯವಾಗಿ ಇನ್ನದಿರಿ ಒಡೆಯ. ದೇವ ಶ್ರೀರಾಮಚಂದ್ರ ಪ್ರಭು, ಗುರುರಾಜ, ಆ ವಾಲಿ ಭಯಪಡಿದ್ರು ಸುಗ್ರೀವರಾಜ, ನೀನು ಮಹಾ ವೀರನಲ್ಲವೇ, ಧೈರ್ಯವಾಗಿ ಹಾ ವಾಲಿಂದಿದ್ದರೆ ಆತನನ್ನು ನಾನು ಸಮರ್ಥಿಸ್ತೇನೆ ಸುಗ್ರೀವರಾಜ. ಪ್ರಭು ಶ್ರೀರಾಮಚಂದ್ರ ಪ್ರಭು, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ. ಗುರುರಾಜ, ಹನುಮಾನವೇಕೆ, ನೀನು ವೀರನಲ್ಲವೇ. ದೇವ ಆಗಾದಂತೆ ಈಗಾಗುವುದಿಲ್ಲ ತಾನೇ. ಖಂಡಿತವಾಗೂ ಇಲ್ಲ, ಧೈರ್ಯವಾಗಿ ಹಾ ವಾಲಿಂದಿದ್ದರೆ ಆತನನ್ನು ನಾನು ಸಮರ್ಥಿಸ್ತೇನೆ ಸುಗ್ರೀವರಾಜ. ಮಾರುತಿ, ಒಡೆಯ ಕರೆಯಲೇ ವಾಲಿಯನ ಯುದ್ಧಕ್ಕೆ. ಕರೀರಿ ಹಾ ವಾಲಿಯನ್ನು ಯುದ್ಧಕ್ಕೆ. ನಿಮ್ಮ ಮನದ ಬಿಡಿ, ನಿಮ್ಮ ಮನದ ಬಾರೋ 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 ನಿನ್ನ ಮಾಧವ ಬರೆಯೋವೆ ಬಾರೋ 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 ನಿನ್ನ ಮಾಧವ ಬರೆಯೋವೆ ಬಾರೋ ನಿನ್ನ ಮಾಧವ ಮೋರಿ.
ಸಾಕೋ ಸಾಕಲೋ ಆಳವೋ ತೋರೋಳ ಬರದೋಳ ಮಾರಳಿ ಕರವೇಳ ಆ ಎಲವೋ ಸುಗ್ರೀವ ನನ್ನಿಂದ ಪೆಟ್ಟುಗಳನ್ನು ತಿಂದು ಪ್ರಾಣವರು ಉಳಿದರೆ ಸಾಕು ಎಂದು ಓಡಿ ಹೋದ ನೀನು ತಮ್ಮನೆಂಬ ಮಮಕಾರದಿಂದಲೇ ನಿನ್ನನ್ನು ಬಿಟ್ಟು ಹೋದೆ. ಆದರೆ ನಿನ್ನನ್ನು ಮೊದಲೇ ಸಂಹರಿಸುತ್ತಿದ್ದೆ. ಈಗ ಯಾರು ನಿನ್ನ ಬೆಂಬಲ ಇರುವಂತೆ ತೋರುತ್ತಿರುವುದು? ಯಾರೋ ಅವರನ್ನು ಕರೆಯೋ, ಅವರನ್ನು ವಿಚಾರಿಸಿ ಅನಂತರ ನೋಡಿಕೊಳ್ಳುತ್ತೆ. ಅವರಿವರ ಸಹಾಯವನ್ನು ಬೇಡಲು ನಾನು ಹೇಳಿಯಲ್ಲವೋ ವಾಣಿ? ಈ ಪಳ್ಳು ಮಾತುಗಳು ನನಗೆ ಬೇಕಿಲ್ಲ. ಯಾರು ಯಾರು ಮರದ ಮರೆಯಲ್ಲಿ ನಿಂತು ಬಾಳ ಪ್ರಯೋಗವನ್ನು ಮಾಡಿದವರು ಯಾರು? ಬಾರರನ್ನ ಎದುರಿಗೆ ನಿಂತು ನಿಲ್ಲಲಿ. ಯಾರು ಯಾರು ಎದುರಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡುವುದನ್ನು ಬಿಟ್ಟು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡಿದವರು ಯಾರು? ಸ್ವಾಮಿ, ನಾನು ಅಯೋಧ್ಯಾಧಿಪತಿ ಆದ ದಶರಥ ಚಕ್ರವರ್ತಿಯ ಮಗನು. ನನ್ನನ್ನು ರಾಮನಿಂದ ಕರೆಬರು. ದಶರಥ ಚಕ್ರವರ್ತಿಯ ಶ್ರೀರಾಮಚಂದ್ರನೇ. ರಾಮಚಂದ್ರ, ನಾನು ಮಾಡಿದ ಅಪರಾಧವೇನು ರಾಮಚಂದ್ರ? ಸ್ವಾಮಿ, ಸುಗ್ರೀವರ ಗೃಹನಾದ ವಾಲಿ ಕೇಳು. ಅಪರಾಧಿಯನ್ನು ಯಾವ ರೀತಿಯಿಂದಲಾದರೂ ಶಿಕ್ಷಿಸಬಹುದು, ಆದರೆ ನೀನು ದುರಾಚಾರ ಮತ್ತನು, ಆದ್ದರಿಂದ ನಿನ್ನನ್ನು ಕೊಲ್ಲಬೇಕಾಯಿತು. ಈಗಲೂ ನೀನು ಬದುಕು ಆಸೆಂದರೆ ಹೇಳು, ನನ್ನ ಬಾಣವನ್ನು ಮತ್ತೆ ಪ್ರಸಮಣ ಮಾಡಿಕೊಳ್ಬೇಕು. ಬೇಡ ರಾಮಚಂದ್ರ, ಬೇಡ. ರಾಮ ಬಾಣಕ್ಕೆ ಲೋಪ ಬರುವುದು. ಆದ್ದರಿಂದ ನನ್ನ ತಾಯಿ ಕಡೆದಾಗಿ ಒಂದು ಅತಿಶಯವಾದ ಮಾತು ಇರುವುದು, ಅದನ್ನು ನಡೆಸಿಕೊಡುತ್ತೇನೆ ಎಂದು ಪ್ರಮಾಣ ಉಚ್ಚಾರವನ್ನು ಕೊಟ್ಟಿದ್ದೆ. ಆದರೆ ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡುವುದೋ ರಾಮಚಂದ್ರ? ಸುಗ್ರೀವರಾಜ, ಹಾಗೆ ಆಗಲಿ. ಪರಮೇಶ್ವರನ ಸಾಕ್ಷಿಯಾಗಿ ಇರಿಸಿಕೊಳ್ಳುವೆನು. ನಿನ್ನ ಅಭಿಲಾಷೆ ಏನು ಹೇಳು ಸುಗ್ರೀವರಾಜ. ರಾಮಚಂದ್ರ, ನನ್ನ ಬಾಲಕನಾದ ಅಂಗದ ಕುಮಾರನು ಚಿಕ್ಕವನು, ಅವನ ಕಾಪಾಡುವಾರವು ನಿನ್ನದಾಗಿರುವುದು. ನನ್ನ ಮಡದಿಯಾದ ತಾರೆಯನ್ನು ಕಾಪಾಡುವಾರವು ನಿನ್ನದಾಗಿರುವುದು ರಾಮಚಂದ್ರ. ನನ್ನ ಮಗನಾದ ಅಂಗದ ಕುಮಾರ ಯುವರಾಜ ಪಟ್ಟವನ್ನು ಕಟ್ಟಿ ನನ್ನ ಸುಗ್ರೀವರಾಜನಿಗೆ ಕಿಷ್ಕಿಂಧಾದಿ ಪಾತ್ರವನ್ನು ಕಟ್ಟಿದ್ದೆ. ಆದರೆ ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡುವರು ರಾಮಚಂದ್ರ. ಬಲ ಸಹಜವಾದ ಮಂತ್ರಿಯನ್ನು ಏನು ಬಿಡುತ್ತಿರುವೆ? ಬಲಿಷ್ಠನಾದ ವಾಲಿಯೇ ಕೇಳು, ಇದರ ಪ್ರತಿಫಲವನ್ನು ಮುಂದಿನ ಯುಗದಲ್ಲಿ ನೀನು ಬೇಡನಾಗಿ ತಿಳಿಸುವ. ಅನಂತರ ಇದನ್ನು ಪರಿಹರಿಸಿಕೊಳ್ಳೋಣ ಸುಗ್ರೀವರಾಜ. ದೇವ ಅಣ್ಣ ಸುಗ್ರೀವ, ನನ್ನ ಅಪರಾಧವನ್ನು ಮನ್ನಿಸು ಬಿಡು ಅಣ್ಣಯ್ಯ. ನನ್ನ ಅಪರಾಧವನ್ನು ಮನ್ನಿಸು ಅಣ್ಣಯ್ಯ. ಸುಗ್ರೀವ, ನೀನು ಅಪರಾಧಿ ಅಲ್ಲ, ನಿರಾಪರಾಧಿ. ಅಪರಾಧಿ ಮಾಡಿದವನು ನಾನು. ನನ್ನ ಕೊರಳಲ್ಲಿರುವ ಸೂರ್ಯದತ್ತವಾದ ಆರವನ್ನು ತೆಗೆದುಕೋ. ಅಣ್ಣ, ನಿನ್ನ ಇಷ್ಟದಂತೆ ತೆಗೆದುಕೊಡುತ್ತೇನೆ. ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡುವನು. ಹಾಗೆ ಆಗಲಿ ಅಣ್ಣಯ್ಯ, ನಿನ್ನ ಇಷ್ಟದಂತೆ ಧರಿಸಿಕೊಳ್ಳುತ್ತೇನೆ. ರಾಮಚಂದ್ರ, ಜನಕ, ತಂದೆಯೇ ಜನಕ, ಹಾ ತಂದೆ ಜನಕ, ಅಗಲಿದೆಯ ಜನಕನೇ ಸುಗುಣನೇ ಪೊರೆದು ಪರಲೋಕವ ಸೇರಿದೆಯ ತಂದೆಯೇ ಜನಕ. ಜನಕ ತಂದೆಯೇ, ನಮ್ಮನ್ನೆಲ್ಲ ದಿಕ್ಕಿಲ್ಲದ ಪರದೇಶಗಳನ್ನಾಗಿ ಪರಲೋಕವ ಸೇರಿದ ತಂದೆಯೇ, ಪರಲೋಕವ ಸೇರಿದ್ರ ಇನ್ನು ನಮ್ಮನ್ನು ಕಾಪಾಡುವರು ಯಾರು? ನಮಗಿನ್ಯಾರು ಗತಿ ಜನಕ, ನಮಗಿನ್ಯಾರು ಗತಿ? ಕುಮಾರ, ನಿನ್ನನ್ನು ನಾನು ಕಾಪಾಡುತ್ತೇನೆ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಿರುವಾಗ ನಿಮಗೇಕೆ ಭಯ? ರಾಮಚಂದ್ರ, ಆಗಲಿ, ಸಮಾಧಾನ.
ಹರ ಹಾಕೊಂಡಿದ್ಯಲ್ಲ ಒಲಿ ಅಂತಿಮ ಸಂಸ್ಕಾರ ಮಾಡಿ ಪಟ್ಟಾಭಿಷೇಕ ನಾಗಲು ಸಿದ್ಧನಾಗು. ಲಕ್ಷ್ಮಣನ ಬಂದು ಪಟ್ಟಾಭಿಷೇಕ ಮಾಡಿದನು. ಹಾಗೆ ಆಗಲಿ ನನ್ನಪ್ಪ, ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಲಕ್ಷ್ಮಣ ನೀನು ಈಗಲೇ ಕಿಸ್ಕಿ ಹೋಗಿ ಸುಗ್ರೀವ ರಾಜನಿಗೆ ಅಂಗ ಅಂಗದೈವ ರಾಜಕುಮಾರಿಗೆ Thank you.
ಶಾಂತಿಯಿಂದ ಹೋಗಿ ಶಾಂತಿಯಿಂದಲೇ ಕರ್ಕೊಂಡು ಬಾ ಸಹೋದರ. ಹಾಗೆ ಹಾಗಲೇ ಗಿರಿಜ, ವಾಲಿಯೂ ಸಂಹಾರವಾಗಿ ತಾನು ಪಟ್ಟಾಭಿಷಿಕ್ತನಾಗುವವರೆಗೂ ಪರಮ ಸ್ನೇಹವನ್ನು ನಡೆಸಿದ ಆ ವಾನರಾಧವನು ಈಗ ನಮ್ಮ ಯೋಗಕ್ಷೇಮವನ್ನೇ ಮರೆತು ಮುಗ್ಧತೆಯಿಂದ ಸ್ಥಿರನಾಗಿರುವನು. ಆ ಮದಂದನಿಗೆ ನಮ್ಮ ಪರಾಕ್ರಮವೇನೆಂಬುದು ತಿಳಿದಂತೆ ತೋರುತ್ತಿಲ್ಲ. ಅದನ್ನು ನಾನು ಈಗ ತಿಳಿಸಬೇಕು. ಸುಡುವೆನಾಂಕಿಸ್ತಿಂದೆಯ ಅರ ಅರ್ಬನಿಸಿನ ಪಡ ಪಡ ಕಪಿ ಕುಲವನೆಲ್ಲ ಕಡಿದು ಕೊಡವಿಯೊಳಗಿಡುವೆ. ದುರುಳ ಸುಗ್ರೀವನ ದುರುಳ ಸುಗ್ರೀವನ ಪಡಶೀ ಬರಲಿ ನನ್ನ ಮುಂದೆ. ಲಕ್ಷ್ಮಣದೇವ ಲಕ್ಷ್ಮಣದೇವ ಶಾಂತರಾಗಿ ಮಲ್ಲಿ ಸೈ ಮಹಾನೋ ಬಾವಾ ನನ್ನೋ ದಾಸುಗುಣಾಕರನೆ. ಲಕ್ಷ್ಮಣದೇವ ಶಾಂತರಾಗಿ ಮಹಾನುಭಾವಾ ಸನ್ನೋದಾಸುಗುಣಾಕರನೆ. ಲಕ್ಷ್ಮಣದೇವ ದುಡುಕಬೇಡಿ, ಶಾಂತರಾಗಿ. ನಿನ್ನ ನಂಬಿದ ಕವಿಯ ಬಳಗದಿ. ಲಕ್ಷ್ಮಣದೇವ
ನಿಮ್ಮ ನಂಬಿದ ಕವಿಯ ಬಳಗದಿ ಉನ್ನ ಕೋಪವ ತೋರುವುದು ಜೀತವೇ ಉನ್ನ ಕೋಪವ ತೋರುವುದು ಜೀತವೇ ಮನ್ನು ಕೈ ಮಹಾನುಭಾವ ತನ್ನೋದ ಶಾಂತರಾಗಿ ಹುಡುಗಬೇಡಿ ಬೇಡ ಕೋಪ ದಿಂದ ನಿನ್ನ ದೇವಾ ಬೇಡ ಕೋಪ ದಿಂದ ನಿನ್ನ ಕಂಡು ಬೇದರ್ವ ರಮಾರರವರ ದೇವಾ ಶಾಂತರಾಗಿ ಬ್ರಹ್ಮಾಂಡ ಉಳಿವುದೇನೈ ಬೇಡೈ ಮನಸೈ ಮಹಾನುಭಾವಕರ ಸ್ವಾಮಿ 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 ಬೇಡ ಶಾಂತರಾಗಿ ಸುಗ್ರೀವರಾಜರೇನೋ ಮಾತು ತಪ್ಪುವರಲ್ಲ ಈಗಾಗಲೇ ನಿಮ್ಮ ಕಾರ್ಯದಲ್ಲಿ ತೊಡಗಿ ಮಲೆಯ ವಿಂಧ್ಯ ಹಿಮಾಚಲ ಪ್ರಾಂತಗಳಿಂದ ಕಪಿವೀರನ ಕರೆತರಲು ಆಜ್ಞೆಯನ್ನು ಕಳಿಸಿರುವರು ಅವರೆಲ್ಲರೂ ಇಲ್ಲಿಗೆ ಬಂದ ಕೂಡಲೇ ಸರ್ವರು ಸಿದ್ಧರಾಗಿ ನಿನ್ನ ಬಳಿಗೆ ಬರುವೆವು ಲಕ್ಷ್ಮಣ ದೇವ ಶಾಂತರಾಗಿ ಎಲೆ ಹಂಗದರೆ ನಿನ್ನ ಚಿಕ್ಕಪ್ಪನಿಗೆ ನಾನು ಈ ರೀತಿ ಹೇಳಿದೆ ತಿಳಿಸು ವಾಲಿಯು ಸುಮಾರವಾಗಿ ವರ್ಷ ಕಾಲ ಕಳೆದು ಸಮರ ಸನ್ನಾಹ ಕಾಲ ಬಂತು ವಾಲಿಯೋರ್ವನೆಯ ಒಬ್ಬರವನ್ನು ಸೇರಿದನು ನೀನು ಪರಿವಾರ ಸಮೇತನಾಗಿ ಅಂತಕನ ಪರ್ವನ ಪ್ರವೇಶಿಸುವೆ ಎಂದು ನಿನ್ನ ಚಿಕ್ಕಪ್ಪನಿಗೆ ತಿಳಿಸು ದೇವ ಶಾಂತರಾಗಿ ಅದು ಆತರೆ ಬರುತ್ತಿರು ವಿಚಾರಿಸಿ ನೋಡುವರಾಗಿ ದೇವ ಬಂದಿ
ಬಾಣ ಲೆಕ್ಕಿ ಸಾಧ ಬೇಸಿ ಸಾಧ ಮುಸಿ ಕುಮಾರ ಬಾಣ ಲೆಕ್ಕಿ ಸಾಧ ಬೇಸಿ ಸಾಧ ಮುಸಿ ಸ್ವಾಮಿ ಶಾಂತರಾಗಿ ಶಾಂತರಾಗಿ. 77 crore ಕಮ್ಮಿ ಸೈನ್ಯವನ್ನು ಒಟ್ಟುಗೂಡಿಸಲು ಇಷ್ಟು ತಡವಾಯಿತು ಪೂಜ್ಯನಾದ ಲಕ್ಷ ಸ್ವಾಮಿ. ಕೈ ತಪ್ಪಿ ಹೋಗಿದ ಸಕಲ ಸಾಮ್ರಾಜ್ಯವನ್ನೆಲ್ಲ ನಮಗೆ ಲಭಿಸದಂತೆ ಮಾಡಿದ ನಿಮ್ಮನ್ನು ಶ್ರೀರಾಮಚಂದ್ರನ ಮರೆಯಲು ಸಾಧ್ಯವೇ ನನ್ನೊಡೆಯ? ಅಂಗದ 77 crore ಕಮ್ಮಿ ಸೈನ್ಯವನ್ನು ಒಟ್ಟುಗೂಡಿಸಲು ಇಷ್ಟು ತಡವಾಯಿತು ನನ್ನೊಡೆಯ? ನಡೆಯಿರಿ, ಎಲ್ಲರೂ ಶ್ರೀರಾಮನ ಕಾರ್ಯಕ್ಕಾಗಿ ನಿರತರಾಗೋಣ. ಆಹ್, ನನ್ನ ಮನಸ್ಸಿಗೆ ಈಗ ಶಾಂತವಾಯಿತು. ಹಾಗಾದ್ರೆ ಬನ್ನಿ ಹೋಗೋಣ ಎಲ್ಲರೂ. ಹಾಗೆ ಆಗಲಿ, ಮುರುಮುರಾಗಿ ಹೋಗೋಣ.